ಕರ್ನಾಟಕದ ಜನತೆ ಈಗ ಬಹಳ ನಿರೀಕ್ಷೆ ಇಟ್ಟುಕೊಂಡು ಕಾಯ್ತಾ ಇರೋದು ಜೂನ್ ನಾಲ್ಕನೇ ತಾರೀಕು ಬಿಕಾಸ್ ಯಡಿಯೂರಪ್ಪ ತಾನು ಬೆಳಿಬೇಕು ತನ್ನ ಮಕ್ಕಳು ಬೆಳಿಬೇಕು ಅನ್ನುವಂತಹ ಸಿದ್ಧಾಂತವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಏ ಭಾರತೀಯ ಜನತಾ ಪಾರ್ಟಿಯ ಮೇಲಿರುವಂತಹ ಅಭಿಮಾನ ಈಶ್ವರಪ್ಪ ಅವರಿಗೆ ಹೋಗಿಲ್ಲ ಪ್ರಭಾವಲಿ ಅದು ಹೋಗೋದೂ ಇಲ್ಲ ಯಾಕೆ ಅಂತಂದರೆ ಯಶರಪ್ಪ ಅವರು ಬಹಳ ಕೋಪ್ಕೊಂಡು ವಿಜಯೇಂದ್ರ ನಮ್ಮ ಮುಂದೆ ಇನ್ನೂ ಬಚ್ಚಾರೇ ಅವನಿನ್ನೂ ನಮ್ಮ ಮುಂದೆ ಬಚ್ಚ ಕರ್ನಾಟಕದ ಜನತೆ ಈಗ ಬಹಳ ನಿರೀಕ್ಷೆ ಇಟ್ಟುಕೊಂಡು ಕಾಯ್ತಾ ಇರೋದು ಜೂನ್ ನಾಲ್ಕನೇ ತಾರೀಕು ಬಿಕಾಸ್ ತಮ್ಮದೇ ಸ್ವಂತ ನೆಲವಾದಂತಹ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಬಂಡಾಯ ಎದ್ದರು ಈಶ್ವರಪ್ಪ ಅವರ ಹೆಸರಿನಲ್ಲಿ ಕಮಲಕ್ಕೆ ಹಾಕಿದಂತಹ ವೋಟ್ಗಳೆಲ್ಲವೂ ಕೂಡ ಬಿ ವೈ ರಾಘವೇಂದ್ರ ಅವರ ಪಾಲಾಗಿದೆ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ವಿಡಿಯೋಗಳು ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಈಗ ಆಗಲೇ ಮುಗಿದು ಹೋಗಿದೆ ಕರ್ನಾಟಕದ ಜನತೆ ಈಗ ಬಹಳ ನಿರೀಕ್ಷೆ ಇಟ್ಟುಕೊಂಡು ಕಾಯ್ತಾ ಇರೋದು ಜೂನ್ ನಾಲ್ಕನೇ ತಾರೀಕು ಬಿಕಾಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ತಮ್ಮ ನೆಚ್ಚಿನ ನಾಯಕರು ಗೆಲ್ತಾರ ಇಲ್ವಾ ಅನ್ನೋದನ್ನು ಕರ್ನಾಟಕ ರಾಜ್ಯದ ಜನ ಬಹಳ ನಿರೀಕ್ಷೆಯಿಂದ ಕಾಯ್ಕೊಂಡು ಕೂತಿದ್ದಾರೆ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದಾಗ ಬಹಳ ಹೈಲೈಟ್ ಆಗಿ ಮತ್ತು ಬಹಳ ರಂಗೇರಿದಂತಹ ವಾತಾವರಣ ಕಾಣಿಸಿದ್ದು ಶಿವಮೊಗ್ಗದಲ್ಲಿ ಯಾಕೆಂತಂದರೆ ಕಾಂಗ್ರೆಸ್ಸಿನಿಂದ ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರ ಕೇಳಿದ್ರೆ ಬಿ ಜೆ ಪಿಯಿಂದ ಯಡಿಯೂರಪ್ಪನವರ ಮಗ ಆಗಿರ್ತಕ್ಕಂತಹ ಬಿ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ವಿಡಿಯೋಗಳು ನಮ್ಮ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಈಗ ಆಗಲೇ ಮುಗಿದು ಹೋಗಿದೆ ಕರ್ನಾಟಕದ ಜನತೆ ಈಗ ಬಹಳ ನಿರೀಕ್ಷೆ ಇಟ್ಟುಕೊಂಡು ಕಾಯ್ತಾ ಇರೋದು ಜೂನ್ ನಾಲ್ಕನೇ ತಾರೀಕು ಬಿಕಾಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ತಮ್ಮ ನೆಚ್ಚಿನ ನಾಯಕರು ಗೆಲ್ತಾರ ಇಲ್ವಾ ಅನ್ನೋದನ್ನು ಕರ್ನಾಟಕ ರಾಜ್ಯದ ಜನ ಬಹಳ ನಿರೀಕ್ಷೆಯಿಂದ ಕಾಯ್ಕೊಂಡು ಕೂತಿದ್ದಾರೆ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದಾಗ ಬಹಳ ಹೈಲೈಟ್ ಆಗಿ ಮತ್ತು ಬಹಳ ರಂಗೇರಿದಂತಹ ವಾತಾವರಣ ಕಾಣಿಸಿದ್ದು ಶಿವಮೊಗ್ಗದಲ್ಲಿ ಯಾಕೆಂತಂದರೆ ಕಾಂಗ್ರೆಸ್ಸಿನಿಂದ ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕಿಳಿದ್ರೆ ಬಿ ಜೆ ಪಿಯಿಂದ ಯಡಿಯೂರಪ್ಪನವರ ಮಗ ಆಗಿರ್ತಕ್ಕಂತಹ ಬಿ ವೈ ರಾಘವೇಂದ್ರ ಅವರು ಎರಡನೇ ಬಾರಿಗೆ ಎಂ ಪಿ ಎಲೆಕ್ಷನ್ಸ್ಗೆ ಕಣಕ್ಕಿಳಿತಾರೆ ಬಿ ಜೆ ಪಿಯಿಂದ ಇನ್ನು ಬಂಡಾಯ ಎದ್ದಂತಹ ಈಶ್ವರಪ್ಪ ಅವರು ಈಶ್ವರಪ್ಪ ಅವರ ಮಗನಿಗೆ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕಾಗಿತ್ತು ಬಟ್ ಅಲ್ಲಿ ಟಿಕೆಟ್ ಮಿಸ್ ಆಯಿತು ಅಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿ ಆ ಟಿಕೆಟ್ ಬೊಮ್ಮಾಯಿಯವರ ಪಾಲಾಯಿತು ಬಸವರಾಜ ಬೊಮ್ಮಾಯಿಯವರ ಪಾಲಾಯಿತು ಸೊ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣದಿಂದ ಬೇಜಾರಾಗಿ ಕೋಪ ಮಾಡಿಕೊಂಡು ತಮ್ಮದೇ ಸ್ವಂತ ನೆಲವಾದಂತಹ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಬಂಡಾಯ ಎದ್ದರು ಬಿ ಜೆ ಪಿಯಿಂದ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಒಂದು ಆಕ್ರೋಶದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಕಣಕ್ಕಿಳಿದ್ರು ಚುನಾವಣೆ ಕೂಡ ಆಗೋಯ್ತು ಬಟ್ ಚುನಾವಣೆಗೂ ಮುಂಚೆ ರಿಟೆಕ್ ಈಶ್ವರಪ್ಪ ಅವರು ಕೂಡ ಕಣಕ್ಕಿಳಿದ್ರು ಈಶ್ವರಪ್ಪ ಅವರು ಕಣಕ್ಕೆ ಇಳಿದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅನೇಕ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೂಡ ಈಶ್ವರಪ್ಪ ಅವರನ್ನು ಸಮಾಧಾನ ಮಾಡೋದಕ್ಕೆ ಕಾಂಪ್ರಮೈಸ್ ಮಾಡಿಸೋದಕ್ಕೆ ಶತಕದಾಯ ಪ್ರಯತ್ನವನ್ನು ಪಟ್ಟರು ಬಟ್ ಹ್ಞೂ ಹ್ಞೂ ಜಗಲಿಲ್ಲ ಈಶ್ವರಪ್ಪ ಅವರು ನಾನು ಯಾವುದೇ ಕಾರಣಕ್ಕೂ ಹಿಂಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಆಡಿದರು ತದನಂತರದಲ್ಲಿ ಅಮಿತ್ ಶಾ ಅವರು ದೆಹಲಿಗೆ ಕರೆಸ್ಕೊಂಡ್ರು ಮಾತಾಡ್ತೀನಿ ಅಂಥೇಳಿ ಅಮಿತ್ ಶಾ ಅವರ ಮೇಲಿನ ಗೌರವಕ್ಕೋಸ್ಕರ ಈಶ್ವರಪ್ಪ ಅವರು ಡೆಲ್ಲಿಗೆ ಹೋದರು ಅಲ್ಲಿ ಅಮಿತ್ ಶಾ ಅವರು ಸಿಗಲಿಲ್ಲ ವಾಪಸ್ ಶಿವಮೊಗ್ಗಕ್ಕೆ ವಾಪಾಸ್ ಬಂದಂತಹ ಈಶ್ವರಪ್ಪ ಅವರು ಕೂಡ ಅಮಿತ್ ಶಾ ಅವರು ನನ್ನ ಭೇಟಿ ಆಗಲಿಲ್ಲ ಅವ್ರು ಏನೂ ಹೇಳಿಲ್ಲ ಇವನ್ ಫೋನ್ ಮೂಲಕ ಕೂಡ ನನ್ನನ್ನು ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ ಆದ್ದರಿಂದ ನಾನು ಹಿಂಸರಿಯುವಂತಹ ಪ್ರಶ್ನೆಯೇ ಇಲ್ಲ ನಾನು ಏನು ಅನ್ನೋದನ್ನು ನನ್ನ ರಾಜಕೀಯ ವಿರೋಧಿಗಳಿಗೆ ತೋರಿಸ್ತೀನಿ ಎಸ್ಪೆಷಲಿ ಅಪ್ಪ ಮಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರನಿಗೆ ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ತಟ್ಟಿ ಶಿವಮೊಗ್ಗದಲ್ಲಿ ಪಕ್ಷೇತರ ಕಣಕ್ಕೆ ಇಳದೇ ಬಿಟ್ಟರು ಎಲೆಕ್ಷನ್ಸ್ ಆಗೋಯ್ತು ಬಟ್ ಈಗ ನಿನ್ನೆ ಈಶ್ವರಪ್ಪ ಅವರು ಒಂದು ಪ್ರೆಸ್ ಮೀಟಲ್ಲಿ ಹಾಜರಾಗಿದ್ದರು ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಈಶ್ವರಪ್ಪ ಅವರು ಹೇಳಿದರು ಏನು ಅಂತ ಒಂದು ಕಾಲದಲ್ಲಿ ಬಿ ಜೆ ಪಿ ಅಂದರೆ ಈಶ್ವರಪ್ಪ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಅನ್ನುವಂಥ ವಾತಾವರಣ ಇತ್ತು ನಾನು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೋದವನಲ್ಲ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಯಾವತ್ತೂ ಸಿಟ್ಟು ಮಾಡಿಕೊಂಡವನಲ್ಲ ಅಂಥದ್ರಲ್ಲಿ ಏನೋ ಒಂದು ಪ್ರಸಂಗ ಈ ರೀತಿ ನಡೆದು ಬಿಡ್ತು ಆದ್ದರಿಂದ ನಾನು ಪಕ್ಷೇತರ ಅಭ್ಯರ್ಥಿ ಆದೆ ಆದರೆ ನಮ್ಮ ಊರಿನಲ್ಲಿ ಎಷ್ಟೋ ಜನ ನಾನಿನ್ನೂ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಇದು ಎಲ್ಲೋ ಒಂದು ಕಡೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನನಗೆ ವೈಯಕ್ತಿಕವಾಗಿ ಮುಳುವಾಯಿತೇನೋ ಅನ್ನುವಂತಹ ಮಾತುಗಳನ್ನು ಈಶ್ವರಪ್ಪ ಅವರು ಆಡಿದರು ಬಿಕಾಸ್ ಎಲೆಕ್ಷನ್ಸ್ಗೆ ಹೋಗಿ ವೋಟ್ ಹಾಕುವಂತಹ ಮತದಾರರು ಅಲ್ಲಿ ಹೋಗಿ ಬಿ ಜೆ ಪಿ ಚಿಹ್ನೆ ಇರುವಂತಹ ಬ್ಯಾಲೆಟನ್ನು ಒತ್ತು ಬಂದಿದ್ದಾರೆ ಆದರೆ ಹೊರಗಡೆ ಬಂದು ಈಶ್ವರಪ್ಪ ಅವರಿಗೆ ನಾವು ನಿಮಗೆ ವೋಟ್ ಹಾಕಿದ್ದೀವಿ ಈಶ್ವರಪ್ಪನವರೇ ಅಂತ ಹೇಳ್ತಾ ಇದ್ದಾರಂತೆ ಅಂದರೆ ಸ್ಟಿಲ್ ಪೀಪಲ್ ದಟ್ ದೆಟ್ ಜನ ವಿಚಾರ ಮಾಡ್ತಾ ಏನು ಅಂತಂದರೆ ಈಶ್ವರಪ್ಪ ಅವರು ಬಿ ಜೆ ಪಿಯಿಂದ ಹೊರಗಡೆ ಬಂದು ಪಕ್ಷೇತರ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ ಅನ್ನೋದೇ ಸುಮಾರು ಜನರಿಗೆ ಗೊತ್ತಿಲ್ಲ ಸುಮಾರು ಜನ ಈಶ್ವರಪ್ಪ ಅವರು ಬಿ ಜೆ ಪಿಯಲ್ಲೇ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ತಪ್ಪಲ್ಲ ಯಾಕಂತಂದರೆ ಕೆಲವು ಜನ ಇರ್ತಾರೆ ಚಿಹ್ನೆಯನ್ನು ನೋಡಿ ಮತ ಹಾಕ್ತಾರೆ ಅವರಿಗೆ ಹೆಸರು ಓದೋದಕ್ಕೆ ಬರೋದಿಲ್ಲ ಅಥವಾ ಕ್ಯಾಂಡಿಡೇಟಿನ ಫೋಟೋ ಇದ್ದರೆ ಆ ಫೋಟೋನ ರೆಕಗ್ನೈಸ್ ಮಾಡಲಿಕ್ಕೆ ಬರೋದಿಲ್ಲ ಬಿ ಜೆ ಪಿ ಮೋಸ್ಟ್ ಪಾಪ್ಯುಲರ್ ಸಿಂಬಲ್ ಅದು ಪೊಲಿಟಿಕಲ್ ಪಾರ್ಟಿ ಸಿಂಬಲ್ ಆದ್ದರಿಂದ ನಾವು ಕಮಲಕ್ಕೆ ವೋಟ್ ಹಾಕ್ತೀವಿ ಅಂತ ಹೇಳಿ ಕಮಲಕ್ಕೆ ಓಟನ್ನು ಹಾಕಿ ಹೊರಗಡೆ ಬಂದು ಈಶ್ವರಪ್ಪನವರೇ ನಾವು ನಿಮಗೆ ಓಟ್ ಹಾಕಿದ್ದೀವಿ ಅಂತ ಹೇಳ್ಕಂಡಿದ್ದಾರೆ ಸೊ ಈಶ್ವರಪ್ಪ ಅವರ ಹೆಸರಿನಲ್ಲಿ ಕಮಲಕ್ಕೆ ಹಾಕಿದಂತಹ ಓಟ್ಗಳೆಲ್ಲವೂ ಕೂಡ ಬಿ ವೈ ರಾಘವೇಂದ್ರ ಅವರ ಪಾಲಾಗಿದೆ ಅದರ ಜೊತೆಗೆ ಈಶ್ವರಪ್ಪ ಅವರು ಮತ್ತೊಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು ಏನು ಆರೋಪ ಅಂತಂದರೆ ಬಹಳ ದಿನಗಳ ಹಿಂದೆ ನಾನು ಬೇರೆ ಸಭೆಗಳಲ್ಲಿ ಮೀಟ್ ಮಾಡಿದಂತಹ ಫೋಟೋವನ್ನು ತೆಗೆದುಕೊಂಡು ಆ ಪ್ರೆಸ್ಮೀಟಲ್ಲಿ ನಾನು ಬಿ ಜೆ ಪಿ ಶಾಲನ್ನು ಹಾಕೊಂಡಿದ್ದೆ ಆ ಮೀಟ್ ಫೋಟೋವನ್ನು ತಗೊಂಡು ಮೊನ್ನೆ ಚುನಾವಣೆ ಟೈಮ್ನಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಬಿತ್ತರಿಸಿದ್ದಾರೆ ಏನು ಅಂತಂದರೆ ನಾನು ಚುನಾವಣೆಯಿಂದ ಹಿಂಸರದ್ಬಿಟ್ಟಿದ್ದೀನಿ ಕಾಂಗ್ರೆಸ್ಸಿಗೆ ಲಾಭ ಆಗೋದು ಬೇಡ ಆ ಕಾರಣಕ್ಕಾಗಿ ಬಿ ಜೆ ಪಿಗೆ ವೋಟ್ ಹಾಕಿ ಅನ್ನುವಂತಹ ತಪ್ಪು ಸುದ್ದಿಯನ್ನು ಪತ್ರಿಕೆಯಲ್ಲಿ ವರದಿ ಮಾಡಿಸಿದ್ದಾರೆ ಇದು ಷಡ್ಯಂತ್ರ ನನ್ನನ್ನು ಸೋಲಿಸುವಂಥ ಷಡ್ಯಂತ್ರ ಯಾವುದೇ ಕಾರಣಕ್ಕೂ ನಾನು ಹಿಂಸರದಿಲ್ಲ ನಾನು ಯಾವಾಗಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತೀನಿ ನಿಂತು ಗೆದ್ದು ಬರ್ತೀನಿ ಅನ್ನುವಂಥ ಮಾತನ್ನು ಆಡಿದ್ದೆ ನಾನು ಹಾಗೆ ನಡ್ಕೊಂಡು ಬಂದಿದ್ದೀನಿ ಹಿಂಸರಿಯುವಂಥ ಮಾತನ್ನು ನಾನು ಆಡೇ ಇಲ್ಲ ಆದರೆ ಇವರೆಲ್ಲರೂ ಸೇರಿ ನನ್ನನ್ನು ಸೋಲಿಸಬೇಕು ಅಂತ ಹೇಳಿ ಈ ರೀತಿಯಾದಂಥ ಷಡ್ಯಂತ್ರವನ್ನು ಹೂಡಿದ್ದಾರೆ ಅನ್ನುವಂಥ ಮಾತನ್ನು ಈಶ್ವರಪ್ಪ ಅವರು ಹೇಳಿದರು ಇದೆಲ್ಲದರ ಜೊತೆಗೆ ಎಲ್ಲೋ ಒಂದು ಕಡೆ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪಕ್ಷೇತರ ಅಭ್ಯರ್ಥಿ ಅಂತ ಜನಗಳಿಗೆ ತಿಳಿಸುವಲ್ಲಿ ಎಡವಿದ್ದೇನೆ ಅನ್ನುವಂತಹ ಒಂದು ಕಲ್ಪನೆ ಈಗ ನನಗೆ ಮೂಡಿದೆ ನಾನು ಅದರಲ್ಲಿ ಫೇಲ್ ಆಗಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಈಶ್ವರಪ್ಪನವರು ಆಡಿದರು ಬಹಿರಂಗವಾಗಿ ತಮ್ಮ ತಪ್ಪನ್ನು ಎಲ್ಲರ ಮುಂದೆ ಪ್ರೆಸ್ ಮೀಟಲ್ಲಿ ಅವರು ಒಪ್ಪಿಕೊಂಡರು ಇದಾದ ಮೇಲೆ ಈಶ್ವರಪ್ಪ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಿದಂತಹ ವಿಷಯ ನಮಗೂ ಮತ್ತು ನಿಮಗೂ ಗೊತ್ತಿರುವಂಥ ಸಂಗತಿ ಬಿಕಾಸ್ ಬಂಡಾಯ ಎದ್ದರು ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಇಂಥ ಕಾರಣಕ್ಕೆ ಅವರನ್ನು ಬಿ ಜೆ ಪಿಯಿಂದ ಉಚ್ಛಾಟನೆ ಮಾಡಲಾಯಿತು ರೀಸೆಂಟಾಗಿ ಅಂದರೆ ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರಿಂದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಯಡಿಯೂರಪ್ಪನವರ ಮಗ ಬಿ ವೈ ವಿಜಯೇಂದ್ರ ಅವರಿಂದ ಈಶ್ವರಪ್ಪ ಅವರಿಗೆ ಒಂದು ಪತ್ರ ಬಂದಿದೆ ಉಚ್ಚಾಟನೆಯ ಪತ್ರ ಅಂತಕ್ಕಂಥದ್ದು ಬಂದಿದೆ ಸರ್ ಅದರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಈಶ್ವರಪ್ಪ ಅವರನ್ನು ಕೇಳಿದಾಗ ಈಶ್ವರಪ್ಪ ಅವರು ಬಹಳ ಕೋಪ್ಗೊಂಡು ವಿಜಯೇಂದ್ರ ನಮ್ಮ ಮುಂದೆ ಇನ್ನೂ ಬಚ್ಚಾರೆ ಅವನಿನ್ನೂ ನಮ್ಮ ಮುಂದೆ ಬಚ್ಚ ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ನಾನು ಅನಂತ್ ಕುಮಾರು ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯದಲ್ಲಿ ಕಟ್ಟಿದ್ದೀವಿ ಬೆಳೆಸಿದ್ದೀವಿ ಇವತ್ತು ದಕ್ಷಿಣದಲ್ಲಿ ಕಮಲ ಅರಳಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ ನಾವುಗಳು ಕಾರಣ ವಿಜಯೇಂದ್ರ ನಿನ್ನೆ ಮೊನ್ನೆ ಬಂದಿರತಕ್ಕಂತಹ ಹುಡುಗ ಅವನಿನ್ನೂ ರಾಜಕೀಯದಲ್ಲಿ ಹಸುಗುಸು ತಂದೆ ಹೆಸರಿನಿಂದ ದೆಹಲಿಗೆ ಹೋಗಿ ರಾಜ್ಯಾಧ್ಯಕ್ಷ ಪಟವನ್ನು ಬಂದಿದ್ದಾನೆ ಅಂತ ಹೇಳಿ ವಿಜಯೇಂದ್ರ ಅವರ ಮೇಲೆ ಕೆಂಡ ಕಾರಿದರು ಏಕವಚನದಲ್ಲಿ ಮಾತಾಡಿದರು ಇದೆಲ್ಲದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಮೇಲಿರುವಂತಹ ಅಭಿಮಾನ ಈಶ್ವರಪ್ಪ ಅವರಿಗೆ ಹೋಗಿಲ್ಲ ಪ್ರಬ ಅದು ಹೋಗೋದೂ ಇಲ್ಲ ಯಾಕೆ ಅಂತಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿಯೇ ಈಶ್ವರಪ್ಪನವರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಥರ ಇವತ್ತು ನಾನು ಈ ಪಕ್ಷದಿಂದ ಹೊರಗಡೆ ಇರ್ಬೋದು ಪಕ್ಷದಿಂದ ಉಚ್ಛಾಟನೆ ಆಗಿರಬಹುದು ಆದರೆ ಮುಂದೊಂದು ದಿನ ಮತ್ತೆ ನಾನು ನನ್ನ ತಾಯಿಯ ಮಡಲಿಗೆ ಸೇರ್ತೀನಿ ನನ್ನ ಸಪೋರ್ಟ್ ನರೇಂದ್ರ ಮೋದಿ ಅವರಿಗೆ ಯಾವಾಗಲೂ ಇರುತ್ತೆ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಮುಂದೊಂದು ದಿನ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ತೀನಿ ಅನ್ನುವಂತಹ ಮಾತನ್ನು ಈಶ್ವರಪ್ಪನವರು ಇದ್ದಾರೆ ಸುಮಾರು ಜನರಿಗೆ ಏನು ಅಂತಂದರೆ ಈಶ್ವರಪ್ಪನವರಿಗೆ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಯಾವುದೇ ಥರದ ವೈಮನಸ್ಸುಗಳಿಲ್ಲ ವೈಮನಸ್ಸು ಇದ್ದದ್ದು ಕೇವಲ ಯಡಿಯೂರಪ್ಪನವರ ಮೇಲೆ ಮತ್ತು ಅವರ ಮಗನಾಗಿರ್ತಕ್ಕಂತಹ ವಿಜೇಂದ್ರ ಅವರ ಮೇಲೆ ಯಡಿಯೂರಪ್ಪ ತಾನು ಬೆಳಿಬೇಕು ತನ್ನ ಮಕ್ಕಳು ಬೆಳಿಬೇಕು ಅನ್ನುವಂತಹ ಸಿದ್ಧಾಂತವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಭವಿಷ್ಯವೇ ಇಲ್ಲದಂತಾಗಿದೆ ಅನ್ನುವಂತಹ ಸಿಟ್ಟು ಈಶ್ವರಪ್ಪನವರಲ್ಲಿ ಮನೆ ಮಾಡಿರೋದ್ರಿಂದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾಯಿತು ಬಟ್ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಯಾವುದೇ ಥರದ ಅಸಮಾಧಾನ ಆಗಲಿ ಅಥವಾ ಬೇರೆ ನಾಯಕರ ಮೇಲೆ ಅಸಮಾಧಾನ ಆಗಲಿ ಅಂತಕ್ಕಂಥದ್ದು ಈಶ್ವರಪ್ಪನವರಿಗೆ ಇಲ್ಲ ಈ ಎಲ್ಲ ಪ್ರಸ್ಮಿಟನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಈಶ್ವರಪ್ಪ ಅವರು ಈ ಸಲದ ಎಲೆಕ್ಷನ್ಸಲ್ಲಿ ಸೋಲನ್ನು ಒಪ್ಕೊಂಡ್ರ ಅನ್ನುವಂತಹ ಒಂದು ವಿಚಾರ ಎಲ್ಲರನ್ನ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದನ್ನು ನಾವು ಮತ್ತು ನೀವು ಜೂನ್ ನಾಲ್ಕನೇ ತಾರೀಕು ತನಕ ಕಾದು ನೋಡಬೇಕು ಬಂಡಾಯ ಎದ್ದಂಥ ಈಶ್ವರಪ್ಪನವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಾರ ಸೋಲ್ತಾರ ಗೆದ್ದರೆ ಎಷ್ಟು ಓಟಲ್ಲಿ ಗೆಲ್ತಾರೆ ಸೋತರೆ ಎಷ್ಟು ಓಟಲ್ಲಿ ಸೋಲ್ತಾರೆ ಠೇವಣಿ ಕಳ್ಕೋತಾರಾ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಜೂನ್ ನಾಲ್ಕನೇ ತಾರೀಖಿನವರೆಗೆ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪಿ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ